ಫ್ರೆಂಡ್ಸ್, ಮೀ 18 ವಾಟ್ ಫಾಸ್ಟ್ ಚಾರ್ಜರ್ ಪ್ರೋ ಅಂತ ಹೇಳ್ಬೋದು. ಪ್ರೋ ಯಾಕಂತ ಹೇಳಿದ್ರೆ ಈ ಒಂದು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ಬೋದು. ಈ ಒಂದು ಚಾರ್ಜರೇ ಪ್ರೀಮಿಯಂ ಕ್ವಾಲಿಟಿ ಆಗಿದೆ, ಅದಕ್ಕೋಸ್ಕರ ಪ್ರೋ ಅಂಥೇಳಿ ಇದನ್ನು ಹೇಳಲಾಗಿದೆ ಅಂತ ಹೇಳ್ಬೋದು. ನೋಡ್ಬೋದು, ಇದನ್ನು ಮೆಟಾಲಿಕ್ ಫಿನಿಶ್ ಆಗಿ ರೆಡಿ ಮಾಡಲಾಗಿದೆ. ನೋಡ್ತಿರ್ಬೋದು ನೀವು, ತುಂಬ ಪ್ರೀಮಿಯಂ ಆಗಿ ಲುಕ್ ಆಗಿ ಕಾಣುತ್ತೆ. ಎನ್ಹಾನ್ಸ್ ಆಗಿ ನಿಮ್ಮ ಕಾರಲ್ಲಿ ಆ ರೀತಿಯಾಗಿ ಒಂದು ಬಿಲ್ಡ್ ಕ್ವಾಲಿಟಿಯನ್ನು ಇದರಲ್ಲಿ ಮಾಡಲಾಗಿದೆ ಅಂತ ಹೇಳ್ತೀನಿ. ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಹೇಳ್ಬೋದು. 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಜೊತೆಗೆ ಈ ಒಂದು ಪ್ರಾಡಕ್ಟ್ ಬರುತ್ತೆ ನಿಮಗೆ. ಬಾಕ್ಸಲ್ಲಿ ನೀವು ನೋಡ್ತಾ ಹೋದರೆ ಚಾರ್ಜರ್ ಒಂದು ಬಿಟ್ಟರೆ ಬೇರೆ ಏನೂ ಸಿಗಲ್ಲ. ಯೂಸರ್ ಮ್ಯಾನುವಲ್ ನೋಡಲಿಕ್ಕೆ ಸಿಗ್ತದೆ, ಹಾಗೆಯೇ ನಿಮಗೆ ಸಣ್ಣ ಒಂದು USB ಚಾರ್ಜರ್ ಕೇಬಲ್ ಕೂಡ ಸಿಗಲ್ಲ ಇದರಲ್ಲಿ, ಕೇವಲ ಚಾರ್ಜರ್ ಒಂದೇ ಸಿಗುತ್ತೆ. ಚಾರ್ಜರ್ ಮಾತ್ರ ತುಂಬ ಪ್ರೀಮಿಯಂ ಲುಕ್ ಕೊಡುತ್ತೆ ಅಂತ ಹೇಳ್ತೀನಿ. ಕಾರಲ್ಲಿ ತುಂಬ ಸ್ಟೈಲಿಶ್ ಆಗಿ ಮತ್ತು ಪ್ರೋ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಪ್ರೋ ಅಂಥೇಳಿ ಇದನ್ನು ಹೆಸರಿಸಲಾಗಿದೆ ಅಂತ ಹೇಳ್ತೀನಿ. ಪ್ರೋ ಆಗಿ ಕಾಣುತ್ತೆ ಈ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀನಿ. ನಿಮಗೆ ಇದರಲ್ಲಿ ಡ್ಯುವಲ್ ಪೋರ್ಟ್ ಬರುತ್ತೆ ಅಂತ ಹೇಳ್ತೀನಿ, ಅಂದರೆ ನೀವು ಒಂದೇ ಬಾರಿಗೆ ಎರಡು ಮೊಬೈಲ್ಗಳನ್ನು ಚಾರ್ಜ್ ಮಾಡ್ಬೋದು. ಎರಡು ಪೋರ್ಟ್ಗಳನ್ನು USB ಪೋರ್ಟ್ಗಳನ್ನು ಇದರಲ್ಲಿ ಕೊಡಲಾಗಿದೆ. ಕೇವಲ ಒಂದನ್ನೇ ಬಳಸಿದರೆ ಮಾತ್ರ ನಿಮಗೆ 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಸಿಗುತ್ತೆ ಅಂತ ಹೇಳ್ತೀನಿ. ಅಂದರೆ ಒಂದೇ ಬಾರಿಗೆ ಎರಡನ್ನು ಬಳಸುವಂಥದ್ದಲ್ಲ, ಕೇವಲ ಒಂದನ್ನು ಮಾತ್ರ ನೀವು ಮೊಬೈಲ್ಗೆ ಚಾರ್ಜ್ ಕನೆಕ್ಟ್ ಮಾಡಿದರೆ 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಒಂದು ಕನೆಕ್ಟ್ ಆಗುತ್ತೆ. ಹಾಗೆಯೇ ಒಂದೇ ಬಾರಿಗೆ ಎರಡು ಮೊಬೈಲನ್ನು ನೀವು ಚಾರ್ಜ್ಗೆ ಕನೆಕ್ಟ್ ಮಾಡಿದರೆ 10 ವ್ಯಾಟ್ನ ಪ್ರತಿ USB ಪೋರ್ಟ್ನೊಂದಿಗೆ, ಅಂದರೆ 10 ವ್ಯಾಟ್ನ ಚಾರ್ಜನ್ನು ಉತ್ಪಾದನೆ ಮಾಡುತ್ತೆ. ಅಂದರೆ 18 ವ್ಯಾಟ್ ನಿಮಗೆ ಇಲ್ಲಿ ಲಾಸ್ ಆಗುತ್ತೆ, ಕೇವಲ 10 ವ್ಯಾಟ್ನ ಫಾಸ್ಟ್ ಚಾರ್ಜರ್ ಒಂದೇ ನಿಮ್ಮ ಮೊಬೈಲನ್ನು ಚಾರ್ಜ್ ಮಾಡುತ್ತೆ ಅಂತ ಹೇಳ್ತೀನಿ. ಆ ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಕೇವಲ ಒಂದನ್ನು ಮಾತ್ರ ಕನೆಕ್ಟ್ ಮಾಡಿದರೆ ನೀವು ಆರಾಮಾಗಿ ನಿಮ್ಮ ಒಂದು ಮೊಬೈಲನ್ನು 18 ವ್ಯಾಟ್ನ ಫಾಸ್ಟ್ ಚಾರ್ಜರ್ನೊಂದಿಗೆ ಚಾರ್ಜ್ ಮಾಡ್ಬೋದಾಗಿದೆ. ಹಾಗೆಯೇ ಈ ಮೊದಲು ಲಾಂಚ್ ಮಾಡಿದಂಥ ರೆಡ್ಮಿಯ 500 ರೂಪಾಯಿ ಪ್ರಾಡಕ್ಟ್, ಅಂದರೆ ಅದು ಕೇವಲ ಕಾರ್ ಚಾರ್ಜರ್ ಅಂತ ಹೇಳ್ಬೋದು, ಆ ಒಂದು ಚಾರ್ಜರ್ನ ಕೊಳ್ಳುವ ಬದಲು ಈ ಒಂದು ಚಾರ್ಜರ್ನ ಕೊಳ್ಳುವ ಬಗ್ಗೆ ಕಂಪ್ಯಾರಿಸನ್ ಮಾಡಬೇಕು ಅಂತ ಹೇಳಿದರೆ, ಫ್ರೆಂಡ್ಸ್, ನೀವೇನಾದರೂ ಚಾರ್ಜರ್ ಕೊಳ್ಳುವ ಒಂದು ಹೊಸದಾಗಿ ಕೊಳ್ಳುವ ವಿಚಾರ ಏನಾದರೆ ಇದನ್ನೇ ಕೊಳ್ಳಿ ಅಂತ ಹೇಳ್ತೀನಿ, ಮೀ 18 ವ್ಯಾಟ್ ಕಾರ್ ಚಾರ್ಜರ್ ಪ್ರೋ. ಯಾಕಂತ ಹೇಳಿದ್ರೆ ಪ್ರೋಗೆ ತಕ್ಕಂತೆ ಎಲ್ಲ ಫೀಚರ್ಗಳು ಇದರಲ್ಲಿ ಇದೆ. ಆದರೆ ಅದರಲ್ಲಿ ನಿಮಗೆ ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು, ಅಥವಾ ಪ್ರೀಮಿಯಮ್ನೆಸ್ ಆಗಿರ್ಬೋದು, ಅಥವಾ ಪೋರ್ಟ್ಸ್ಗಳಾಗಿರ್ಬೋದು, ಸ್ವಲ್ಪ ಫಾಸ್ಟ್ ಚಾರ್ಜರ್ ಟೆಕ್ನಾಲಜಿ ಆಗಿರ್ಬೋದು, ಎಲ್ಲವನ್ನು ಇದರಲ್ಲಿ ಪ್ರೋ ಆಗಿ ಕೊಡಲಾಗಿದೆ. ಅದಕ್ಕೋಸ್ಕರ ನಿಮಗೆ ಹೇಳ್ತೀನಿ, ಆ ಒಂದು ಚಾರ್ಜರ್ನ ಕೊಳ್ಳಿಕ್ಕೆ ಹೋಗಬೇಡಿ. ಈ ಒಂದು ಚಾರ್ಜರ್ನ ಕೇವಲ ಅದಕ್ಕೂ ಇದಕ್ಕೂ ಹೋಲಿಸ್ಕೊಂಡ್ರೆ ನಿಮಗೆ ಆಫರಲ್ಲಿ ಏನಾದರೂ ಇದ್ದರೆ ಕೇವಲ 200-300 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ. ಆದರೆ ಚಾರ್ಜರ್ ಮಾತ್ರ ನಂಬರ್ 1 ಇದೆ ಇದು. ಅದಕ್ಕೋಸ್ಕರ ನೀವು ಏನಾದರೂ ಹೊಸದಾಗಿ ಬೈ ಮಾಡೋ ಹಾಗಿದ್ದರೆ ಇದನ್ನೇ ಬೈ ಮಾಡಿ ಅಂತ ಹೇಳ್ತೀನಿ. ಎಲ್ಲ ಸ್ಪೆಷಲ್ ಫೀಚರ್ಗಳಾಗಿರ್ಬೋದು, ಯಾವೊಬ್ಬ ವ್ಯಕ್ತಿ ಪ್ರೀಮಿಯಂ ಪ್ರಾಡಕ್ಟ್ನ ಅಥವಾ ಲುಕ್ನ ಇಷ್ಟಪಡ್ತಾರೆ ಅದನ್ನು ಅದು ಅಂಥ ವ್ಯಕ್ತಿಗಳು ಇದನ್ನು ಬೈ ಮಾಡ್ಬೋದು. ನೋಡ್ಬೋದು ನೀವು, ಇದರಲ್ಲಿ ರಿಂಗ್ ಲೈಟ್ ಕೂಡ ಬರುತ್ತೆ, ನೀವು ಆರಾಮಾಗಿ ಹುಡುಕಾಡುವ ಅವಶ್ಯಕತೆಯೇ ಇರೋದಿಲ್ಲ, ಸುಲಭವಾಗಿ ನಿಮ್ಮ ಕಣ್ಣಿಗೆ ಕಾಣುವ ರೀತಿ ಇದನ್ನು ಎನ್ಹಾನ್ಸ್ ಮಾಡಲಾಗಿದೆ, ಬಿಲ್ಡ್ ಕ್ವಾಲಿಟಿ ಮಾಡಲಾಗಿದೆ. ನೋಡ್ತಿರ್ಬೋದು ನೀವು, ಫಾಸ್ಟ್ ಚಾರ್ಜರು ನೀವು ಕೇವಲ ಒಂದೇ ಮೊಬೈಲನ್ನು ಚಾರ್ಜ್ ಮಾಡಿದರೆ ಫಾಸ್ಟ್ ಚಾರ್ಜರ್ ಕೂಡ ಆಗುತ್ತೆ, 18 ವ್ಯಾಟ್ನ ಚಾರ್ಜರ್ನ ಹಾಕಿ ಚಾರ್ಜ್ ಮಾಡುವಷ್ಟು ಬೇಗ ಆಗುತ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.